ವೀಕ್ಷಕರೇ, ಈಗ ನಾವು ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ಹೇಗೆ ಹಲವಾರು ರೀತಿಯ ಶೇಪ್ ಗಳನ್ನ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಇನ್ಸರ್ಟ್ ಮೆನುನಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇಮೇಜ್, ಮೀಡಿಯಾ, ಇದೇ ರೀತಿ ಶೇಪ್ ಅನ್ನುವಂತ ಕೂಡ ಆಪ್ಷನ್ ಇದೆ. ಆ ಶೇಪ್ ಮೇಲೆ ಮೌಸ್ ಅನ್ನ ಮೂವ್ ಮಾಡಿದ್ರೆ ಲೈನ್, ಫ್ರೀ ಫಾರ್ಮ್ ಲೈನ್, ರೆಕ್ಟ್ಯಾಂಗಲ್, ಎಲಿಪ್ಸ್, ಪಾಲಿಗನ್, ಈ ರೀತಿ ಹಲವಾರು ರೀತಿಯ ಶೇಪ್ ಗಳ ಹೆಸರು ನಮಗೆ ಸಿಗುತ್ತೆ. ಈಗ ನಾನು ಲೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕರ್ಸರ್ ಪಾಯಿಂಟರ್ ಪ್ಲಸ್ ಮಾರ್ಕ್ ರೀತಿ ಬದಲಾಗಿದೆ. ಈಗ ನಾನು ಎಲ್ಲಿ ಲೈನ್ ಅನ್ನ ಡ್ರಾ ಮಾಡಬೇಕೋ ಅಲ್ಲಿಗೆ ಹೋಗಿ ಪಾಯಿಂಟರ್ ನಲ್ಲಿ ಮೌಸ್ ಲೆಫ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮ್ಗೆ ಒಂದು ಲೈನ್ ಇನ್ಸರ್ಟ್ ಆಗ್ತಾ ಇದೆ, ಸ್ಟ್ರೈಟ್ ಲೈನ್. ಪಾಯಿಂಟರ್ ಮೌಸ್ ಲೆಫ್ಟ್ ಬಟನ್ ಅನ್ನ ಬಿಟ್ಟರೆ ನಮ್ಗೊಂದು ಲೈನ್ ಇನ್ಸರ್ಟ್ ಆಗಿದೆ, ಮತ್ತೆ ಅದರ ಎಂಡ್ ಪಾಯಿಂಟ್ಸ್ ಕೂಡ ಕಾಣಿಸ್ತಾ ಇದೆ. ಈಗ ಲೈನ್ ಸೆಲೆಕ್ಟ್ ಆಗಿದೆ. ಈಗ ನಾವು ನೋಡ್ಬೋದು ಕೆಳಗೆ ಅಥವಾ ಎಲ್ಲಾದರೂ ಸ್ಕ್ರೀನ್ ಮೇಲೆ ಡ್ರಾಯಿಂಗ್ ಟೂಲ್ ಬಾರ್ ಒಂದು ಡಿಸ್ಪ್ಲೇ ಆಗಿದೆ. ಈ ಇದು ಟೂಲ್ ಬಾರ್ ನಾವು ಇನ್ನೂ ಕೂಡ ನೋಡ್ಬೋದು. ವ್ಯೂ ಮೆನುನಲ್ಲಿ ಟೂಲ್ ಬಾರ್ಸ್ ಅಂತ ಹೋದ್ರೆ ನಮಗೆ ಅಲ್ಲಿ ಡ್ರಾಯಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅನ್ನುವಂತಹ ಟೂಲ್ ಬಾರ್ ನಮಗೆ ಡಿಸ್ಪ್ಲೇ ಆಗಿರೋದು ಗೊತ್ತಾಗುತ್ತೆ. ಇಲ್ಲಿ ನಾವು ಈ ಲೈನಿಗೆ ಬಣ್ಣವನ್ನು ಕೂಡ ಬದಲಾವಣೆ ಮಾಡಬಹುದು. ಲೈನಿನ ಕಲರ್ ಚೇಂಜ್ ಆಗಿದೆ. ಹಾಗೇನೆ ಲೈನ್ಗೆ ಆರೋಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಹಲವಾರು ರೀತಿಯ ಆರೋಗಳನ್ನು ನಾವಿಲ್ಲಿ ನೋಡಬಹುದು. ಅದರಲ್ಲಿ ನಮಗೆ ಅಗತ್ಯವಿರುವ ಆರೋವನ್ನು ನಾವು ಇಂಟ್ರೊಡ್ಯೂಸ್ ಮಾಡಬಹುದು. ಅದೇ ರೀತಿ ಲೈನಿನ ಸ್ಟೈಲ್ ಅನ್ನ ಕೂಡ ನಾವು ಚೇಂಜ್ ಮಾಡಬಹುದು. ಕಂಟಿನ್ಯೂಸ್ ಲೈನ್, ಡಾಟೆಡ್ ಲೈನ್ಸ್, ಡ್ಯಾಶ್ ಲೈನ್ಸ್, ಹೀಗೆ ಹಲವಾರು ರೀತಿಯ ಲೈನ್ ಅನ್ನ ನಾವು ಚೇಂಜ್ ಮಾಡಬಹುದು. ಹಾಗೆ ಥಿಕ್ನೆಸ್ ಅನ್ನ ಕೂಡ ಬದಲಾವಣೆ ಮಾಡಬಹುದು. ಲೈನಿನ ಥಿಕ್ನೆಸ್ ನಮಗೆ ಅಗತ್ಯವಿರುವಷ್ಟು ಬದಲಾವಣೆಯನ್ನ ಮಾಡಬಹುದು. ಹಾಗೆ ಏರಿಯಾ, ಇಲ್ಲಿ ಲೈನ್ ಆಗಿರೋದ್ರಿಂದ ಇದು ಏರಿಯಾ ಇರೋದಿಲ್ಲ. ಬೇರೆ ಶೇಪ್ ಗಳಲ್ಲಿ ನಮಗೆ ಏರಿಯಾದ ಬಣ್ಣವನ್ನು ಕೂಡ ಬದಲಾವಣೆ ಮಾಡಬಹುದು. ಹಾಗೆ ಆಂಕರ್, ಫ್ರಂಟ್, ವಿಂಗ್ ಫ್ರಂಟ್, ಹೀಗೆ ಹಲವಾರು ಆಪ್ಷನ್ ಗಳನ್ನು ನಾವು ಇಲ್ಲಿ ಡ್ರಾಯಿಂಗ್ ಟೂಲ್ ಬಾರ್ ಅಲ್ಲಿ ನೋಡ್ತೀವಿ. ಅದೇ ರೀತಿ ಈಗ ನಾವು ಈಗಾಗಲೇ ಪ್ಲಸ್ ಮಾರ್ಕ್ ಇತ್ತು, ಅದನ್ನ ಎಲ್ಲರೂ ಹೊರಗಡೆ ನಾವು ಕ್ಲಿಕ್ ಮಾಡಿದ್ರೆ ಆ ಮಾರ್ಕ್ ಹೋಗುತ್ತೆ. ಇನ್ಸರ್ಟ್ ಮಾಡೋ ಮೆನುನಲ್ಲೇನೆ ನೆಕ್ಸ್ಟ್ ನಾವು ಶೇಪ್ಸ್ ನಲ್ಲಿ ಫ್ರೀ ಫಾರ್ಮ್ ಲೈನ್ ಅನ್ನ ನೋಡ್ತೀವಿ. ಫ್ರೀ ಫಾರ್ಮ್ ಲೈನ್ ಅಂತಂದ್ರೆ ಕರ್ವ್ಡ್ ಲೈನ್. ನಾವು ಹೇಗೆ ಪೆನ್ಸಿಲ್ ನಲ್ಲಿ ಬರೀತೀವೋ ಅದೇ ರೀತಿ ಮೌಸ್ ಲೆಫ್ಟ್ ಬಟನ್ ಅನ್ನ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ರೆ ನಮ್ಗೆ ಒಂದು ಕರ್ವ್ಡ್ ಲೈನ್ ಗಳು ಬರ್ತಾ ಹೋಗುತ್ತೆ. ನಾವು ಎಲ್ಲಿ ಆ ಮೌಸ್ ಪಾಯಿಂಟರ್ ಅನ್ನು ಮೌಸ್ ಬಟನ್ ಅನ್ನ ಬಿಡ್ತೀವೋ ಅಲ್ಲಿ ಲೈನ್ ಎಂಡ್ ಆಗುತ್ತೆ. ಹೀಗೆ ನಾವು ಕರ್ವ್ಡ್ ಲೈನ್ ಅನ್ನ ಕೂಡ ಬರೀಬಹುದು. ಅದೇ ರೀತಿ ಇಲ್ಲಿ ಇದೇ ಆಪ್ಷನ್ಸ್ ಅನ್ನ ಬಳಸಿ ಹಲವಾರು ಚೇಂಜಸ್ ಅನ್ನ ಮಾಡಬಹುದು, ಆರೋಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವು ಇನ್ಸರ್ಟ್ ಮೆನುನಲ್ಲಿ ನೋಡಬಹುದು, ಶೇಪ್ ನಲ್ಲಿ ರೆಕ್ಟ್ಯಾಂಗಲ್ ಅಂತ ಇದೆ, ರೆಕ್ಟ್ಯಾಂಗಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಮೌಸ್ ಲೆಫ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ರೆ ನಮ್ಗೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ಮೌಸ್ ಬಟನ್ ಬಿಟ್ಟರೆ ನಮ್ಗೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಇನ್ಸರ್ಟ್ ಆಗಿದೆ. ಇಲ್ಲಿ ಕೂಡ ನಾವು ಹಲವಾರು ರೀತಿಯ ಬದಲಾವಣೆಗಳನ್ನ ಮಾಡಬಹುದು. ಲೆಫ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಕಟ್, ಕಾಪಿ, ಪೇಸ್ಟ್, ಈಗಾಗಲೇ ಇಮೇಜ್ ಇನ್ಸರ್ಟ್ ಅಲ್ಲಿ ನಾವು ಏನು ಕಲ್ತಿದೀವಿ ಅದೆಲ್ಲ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಲೈನ್ ಅಂದ್ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಲೈನ್ ಕಲರ್, ಲೈನ್ ಫಾರ್ಮ್, ಸ್ಟೈಲ್ ಎಲ್ಲ ಕೂಡ ನಮ್ಗೆ ಬದಲಾವಣೆಗೆ ಅವಕಾಶ ಸಿಗುತ್ತೆ. ಲೈನಿನ ಸ್ಟೈಲ್, ವಿಡ್ತ್ ಎಲ್ಲ ಸಿಗುತ್ತೆ ನಮ್ಗೆ. ಆರೋಸ್ ಇದೆ, ಏರಿಯಾ ಅಂತ ಹೇಳಿದಾಗ ಈ ಏರಿಯಾ ಬಣ್ಣವನ್ನು ಕೂಡ ನಾವು ಬದಲಾವಣೆ ಮಾಡಬಹುದು. ಬಟ್ ಟು ಆರೆಂಜ್ ಬಣ್ಣವನ್ನು ನಾವು ಓದ್ತಾ ಇದ್ದೀನಿ. ಅದೇ ರೀತಿ ಟೆಕ್ಸ್ಟ್, ಇಲ್ಲಿ ಕೂಡ ನಾವು ಟೆಕ್ಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಈ ಏರಿಯಾ ಒಳಗಡೆ ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಅಲ್ಲೊಂದು ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ನಾನು ಒಂದು ಟೆಕ್ಸ್ಟ್ ಅನ್ನು ಟೈಪ್ ಮಾಡ್ತೀನಿ. ಇಲ್ಲಿ ಪ್ಲೇ ಟೆಸ್ಟ್ ಒಂದು ಇದೆ, ಇದಕ್ಕೆ ನಾನು ಅನಿಮೇಷನ್ಸ್ ಕೂಡ ಮಾಡಬಹುದು. ಈಗಾಗಲೇ ನಾವು ನೋಡಿದೀವಿ ಟೆಕ್ಸ್ಟ್ ನಲ್ಲಿ ಸ್ಪೇಸಿಂಗ್, ಹೀಗೆ ಹಲವಾರು ಆಪ್ಷನ್ ಇದೆ ನಮಗೆ.
ಟೆಕ್ಸ್ಟ್ ಅನಿಮೇಷನ್ ಗೆ ಹೋದ್ರೆ ಇಲ್ಲಿ ಎಫೆಕ್ಟ್ ನಲ್ಲಿ ಬ್ಲಿಂಕ್ ಅನ್ನೋ ಎಫೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಓಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಆ ಶೇಪ್ ಒಳಗಡೆ ಟೆಕ್ಸ್ಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಹೀಗೆ ಹಲವಾರು ರೀತಿಯ ಆಪ್ಷನ್ ನಮಗೆ ಬರುತ್ತೆ. ಪೊಸಿಷನ್ ಅಂಡ್ ಸೈಜ್, ಈ ರೆಕ್ಟ್ಯಾಂಗಲ್ ನ ಪೊಸಿಷನ್ ಎಕ್ಸ್ ಆಕ್ಸಿಸ್ ನಲ್ಲಿ ವೈ ಆಕ್ಸಿಸ್ ನಲ್ಲಿ ಪೊಸಿಷನ್ ಅನ್ನ ಫಿಕ್ಸ್ ಮಾಡ್ಬೋದು. ಹಾಗೆ ಅದರ ಸೈಜ್ ಅನ್ನ ನಾವು ಸೆಟ್ ಮಾಡ್ಬೋದು ನ್ಯೂಮರಿಕಲಿ. ಕೀಪ್ ರೇಷಿಯೋ ಅನ್ನೋದ್ರ ಮೇಲೆ ನಾವು ಚೆಕ್ ಮಾಡಿದ್ರೆ ಈ ರೇಷಿಯೋ ಪ್ರಿಸರ್ವ್ ಆಗಿರುತ್ತೆ. ನಾವು ಒಂದು ಹೈಟ್ ಅಥವಾ ವಿಡ್ತ್ ಅನ್ನ ಬದಲಾವಣೆ ಮಾಡ್ತಾ ಹೋದ್ರೆ ಅದೇ ಪ್ರಪೋರ್ಷನಲ್ ಆಗಿ ವಿಡ್ತ್ ಅಥವಾ ಹೈಟ್ ಇನ್ನೊಂದು ಬದಲಾಗ್ತಾ ಇರುತ್ತೆ. ಹೀಗೆ ನಾವು ಹಲವಾರು ರೀತಿಯ ಆಪ್ಷನ್ ನೋಡ್ಬೋದು. ರೊಟೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಶೇಪ್ ಅನ್ನ ಕೂಡ ರೊಟೇಟ್ ಮಾಡ್ಬೋದು. ಓಕೆ ಕ್ಲಿಕ್ ಮಾಡ್ತೀನಿ. ಈಗ ನಮ್ಮ ರೆಕ್ಟ್ಯಾಂಗಲ್ ಶೇಪ್ ಅನ್ನ ಇನ್ಸರ್ಟ್ ಮಾಡಿದೀವಿ, ಅದು ರೊಟೇಟ್ ಆಗಿದೆ. ಹಾಗೆ ಸ್ಲ್ಯಾಂಟ್ ಅಂಡ್ ಕಾರ್ನರ್ ರೇಡಿಯಸ್, ಹೀಗೆ ಹಲವಾರು ರೀತಿಯ ಆಪ್ಷನ್ ಗಳನ್ನ ನಾವು ಬಳಸ್ಬೋದು. ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನಾವಿಲ್ಲಿ ಈ ಶೇಪ್ ಗೆ ಒಂದು ಟೈಟಲ್ ಮತ್ತೆ ಅದರ ಬಗ್ಗೆ ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಅನ್ನ ಕೂಡ ಎಂಟರ್ ಮಾಡಬಹುದು. ಇದು ನಮ್ಗೆ ನಾವು ಈ ಸ್ಪ್ರೆಡ್ಶೀಟ್ ಅನ್ನ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡಿದಾಗ ಸ್ಕ್ರೀನ್ ರೀಡರ್ ಅನ್ನುವಂತಹ ನಾವು ಸಾಫ್ಟ್ವೇರ್ ಅನ್ನ ಈಗ ನೋಡಿದೀವಿ ಅಸಿಸ್ಟಿವ್ ಟೆಕ್ನಾಲಜೀಸ್ ನಲ್ಲಿ, ಅಲ್ಲಿ ಯಾರಿಗೆ ಈ ಶೇಪ್ ಅನ್ನ ನೋಡೋದಕ್ಕೆ ಆಗೋದಿಲ್ವೋ ಅವ್ರಿಗೆ ಸ್ಕ್ರೀನ್ ರೀಡರ್ ಓದಿ ಹೇಳ್ತಾ ಇರುವಾಗ ಈ ಶೇಪ್ ಬಂದಾಗ ನಾವು ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಮತ್ತೆ ನೇಮ್ ಇದು ಓದಿ ಹೇಳುತ್ತೆ. ಆಗ ಅವ್ರಿಗೆ ಅಲ್ಲಿ ಏನು ನಾವು ಹೇಳಬೇಕು ಅಂತಿದೀವಿ ಅಂತ ವಿಷಯವನ್ನು ಅವರು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗೆ ಫ್ಲಿಪ್, ವರ್ಟಿಕಲಿ, ಹಾರಿಜಾಂಟಲಿ, ಅರೇಂಜಿಂಗ್, ಇದೆಲ್ಲ ನಾವು ಶೇಪ್ ಇಮೇಜಸ್ ನಲ್ಲಿ ನಾವು ಏನು ಮಾಡಿದೀವಿ ಅದೇ ರೀತಿ ಇಲ್ಲೂ ಕೂಡ ಮಾಡ್ಬೋದು. ಆಂಕರ್, ಅಸೈನ್ ಮ್ಯಾಕ್ರೋ, ಪಾಯಿಂಟ್ಸ್, ಹೀಗೆ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಆ ಎಂಡ್ ಪಾಯಿಂಟ್ಸ್ ಗಳು ಡಿಸ್ಪ್ಲೇ ಆಗುತ್ತೆ. ನಾವು ಶೇಪ್ ಅನ್ನ ಬದಲಾವಣೆ ಮಾಡ್ಬೋದು ಅಥವಾ ನಮ್ಮ ಶೇಪಿನ ಹೈಟ್ ಮತ್ತೆ ಲೆಂತ್ ಇದನ್ನೆಲ್ಲ ನಾವು ಚೇಂಜ್ ಮಾಡ್ಬೋದು. ಹೀಗೆ ಹಲವಾರು ಆಪ್ಷನ್ ಗಳು ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇನ್ಸರ್ಟ್ ಮೆನುನಲ್ಲಿ ಶೇಪ್ಸ್ ನಲ್ಲಿ ನಮ್ಗೆ ಪಾಲಿಗನ್ ಸಾರಿ ಎಲಿಪ್ಸ್ ಅಂತ ಸಿಗುತ್ತೆ. ಎಲಿಪ್ಸ್ ಕೂಡ ರೆಕ್ಟ್ಯಾಂಗಲ್ ರೀತಿಯಲ್ಲೇ ನಮ್ಗೆ ಬೇಕಾದ ಜಾಗದಿಂದ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಒಂದು ಎಲಿಪ್ಸ್ ಬರುತ್ತೆ. ಇಲ್ಲಿ ನಾವು ಡ್ರಾ ಮಾಡುವಾಗ ಕಂಟ್ರೋಲ್ ಅನ್ನ ಪ್ರೆಸ್ ಆಲ್ಟ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ದೊಡ್ಡ ಶೇಪ್ ಬರುತ್ತೆ. ಇದನ್ನ ನೀವು ಟ್ರೈ ಮಾಡಬಹುದು. ಅದೇ ರೀತಿ ಈಗ ನಾವಿಲ್ಲಿ ಬಣ್ಣ ಬದಲಾವಣೆ ಮಾಡಿದಂಗೆ ಟೆಕ್ಸ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದಂಗೆ ಎಲಿಪ್ಸ್ ನಲ್ಲೂ ಕೂಡ ಮಾಡಬಹುದು. ನೆಕ್ಸ್ಟ್ ಇನ್ಸರ್ಟ್ ನಲ್ಲಿ ಪಾಲಿಗನ್ ನೋಡೋಣ. ಪಾಲಿಗನ್ ಮಾಡೋದು ಅಂದ್ರೆ ಹಲವಾರು ರೀತಿಯ ಲೈನ್ ಗಳನ್ನ ಒಂದರ ನಂತರ ಬರೆಯೋದು. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಲೀವ್ ದ ಲೆಫ್ಟ್ ಬಟನ್, ಅಗೇನ್ ಕ್ಲಿಕ್ ಆನ್ ಅನದರ್ ಎಸ್. ಇಲ್ಲಿ ನಮ್ಗೆ ಒಂದು ಪಾಲಿಗನ್ ಬಂದಿದೆ. ಎಲ್ಲಿ ನಾವು ಕ್ಲೋಸ್ಡ್ ಫಿಗರ್ ಮಾಡಿ ಡಬಲ್ ಕ್ಲಿಕ್ ಮಾಡ್ತೀವೋ ಆಗ ಆ ಏರಿಯಾದಲ್ಲಿ ಬಣ್ಣ ಬರುತ್ತೆ, ಕಲರ್ ಬರುತ್ತೆ. ಹಾಗಾಗಿ ಅದು ಕ್ಲೋಸ್ಡ್ ಫಿಗರ್ ಅಂತ ಗೊತ್ತಾಗುತ್ತೆ. ನಾವು ಒಂದ್ ವೇಳೆ ಡ್ರ್ಯಾಗ್ ಮಾಡಿ ಒಂದು ಕ್ಲೋಸ್ಡ್ ಫಿಗರ್ ಮಾಡ್ದೇನೆ ಡಬಲ್ ಕ್ಲಿಕ್ ಮಾಡಿದ್ರೆ ಬರೀ ಲೈನ್ಸ್ ಅಷ್ಟೇ ಬರುತ್ತೆ, ಒಳಗಡೆ ಬಣ್ಣ ಬರೋದಿಲ್ಲ. ಬಣ್ಣ ಬಂದಿದೆ ಅಂದ್ರೆ ಅದು ಕ್ಲೋಸ್ಡ್ ಫಿಗರ್, ಬಣ್ಣ ಬಂದಿಲ್ಲ ಅಂದ್ರೆ ಅದು ನಾಟ್ ಕ್ಲೋಸ್ಡ್ ಫಿಗರ್. ಹೀಗೆ ನಾವು ಪಾಲಿಗನ್ಸ್ ನ ಕೂಡ ಇನ್ಸರ್ಟ್ ಮಾಡಬಹುದು. ಅದೇ ರೀತಿ ರೈಟ್ ಕ್ಲಿಕ್ ಮಾಡಿ ಹಲವಾರು ಆಪ್ಷನ್ ಗಳನ್ನ ಕೂಡ ಇಲ್ಲಿ ನಾವು ಟ್ರೈ ಮಾಡಬಹುದು. ಈಗ ನಾವು ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ಇನ್ಸರ್ಟ್ ಮೆನುವಿನಿಂದ ಹಲವಾರು ರೀತಿಯ ಶೇಪ್ ಗಳನ್ನ ಇನ್ಸರ್ಟ್ ಮಾಡಬಹುದು ಮತ್ತೆ ಅವುಗಳಿಗೆ ಅನಿಮೇಷನ್ ಕೂಡ ಕೊಡ್ಬೋದು, ಟೆಕ್ಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ನಮ್ಮ ಸ್ಪ್ರೆಡ್ಶೀಟ್ ಅನ್ನ ಆಕರ್ಷಕಗೊಳಿಸ್ಕೊಳ್ಬಹುದು.